ಓಂ ಶಾಂತಿ. ಮುರುಳಿ ದಿನಾಂಕ 16/6/1969. ಅವ್ಯಕ್ತ ಬಾಪ್ತಾದ ಮಧುಬನ. ಅವಗುಣಗಳ ತ್ಯಾಗವೇ ಬಹಳ ದೊಡ್ಡ ತ್ಯಾಗ ಆಗಿದೆ. ಎಲ್ಲರೂ ಯಾವ ಸ್ವರೂಪದಲ್ಲಿ ಕುಳಿತುಕೊಂಡಿದ್ದೀರಾ? ಸ್ನೇಹದ ಸ್ವರೂಪದಲ್ಲಿ ಕುಳಿತಿದ್ದೀರೋ ಅಥವಾ ಶಕ್ತಿ ಸ್ವರೂಪದಲ್ಲಿ ಸ್ಥಿತಾಗಿ ಕುಳಿತಿದ್ದೀರೋ? ಈ ಸಮಯದಲ್ಲಿ ನಿಮ್ಮ ಸ್ವರೂಪ ಯಾವ ಸ್ವರೂಪ ಆಗಿದೆ? ಸ್ನೇಹದಲ್ಲಿ ಶಕ್ತಿ ಇರುತ್ತದೆ ತಾನೆ? ಸ್ನೇಹ ಮತ್ತು ಶಕ್ತಿ ಎರಡು ಒಟ್ಟಿಗೆ ಇರಲು ಸಾಧ್ಯ ಇದೆಯೋ ಇಲ್ಲವೋ? ಸ್ನೇಹ ಮತ್ತು ಶಕ್ತಿ ಎರಡೂ ಸ್ವರೂಪದಲ್ಲಿ ಸ್ಥಿತ ಆಗಿದ್ದೇವೆ ಎಂದು ಏಕೆ ಹೇಳುವುದಿಲ್ಲ? ನಾವು ಸ್ನೇಹ ಸ್ವರೂಪರೂ ಆಗಿದ್ದೇವೆ ಮತ್ತು ಶಕ್ತಿ ಸ್ವರೂಪರೂ ಆಗಿದ್ದೇವೆ, ಎರಡೂ ಸ್ವರೂಪದಲ್ಲಿ ಸ್ಥಿತ ಆಗಿದ್ದೇವೆ ಎಂದು ಏಕೆ ಹೇಳುವುದಿಲ್ಲ? ಬಾಪ್ತಾದರವರ ಬಗ್ಗೆ ಏಕೆ ಸ್ನೇಹ ಇದೆ? ಬಾಪ್ತಾದರವರ ಮುಖ್ಯ ಬಿರುದು ಯಾವುದಾಗಿದೆಯೋ ಆ ಬಿರುದಿನಲ್ಲಿ ಬಾಪ್ತಾದರವರ ಸಮಾನ ಆಗಬೇಕು. ಬಾಪ್ತಾದರವರ ಮುಖ್ಯವಾದ ಟೈಟಲ್ ಯಾವುದು, ಬಿರುದು ಯಾವುದು? ಸರ್ವಶಕ್ತಿವಂತ ತಂದೆ ಅನ್ನುವುದು ಬಾಬಾರವರ ಟೈಟಲ್ ಆಗಿದೆ ಎಂದು ಮಕ್ಕಳು ಹೇಳುತ್ತಿದ್ದಾರೆ. ಸರ್ವಶಕ್ತಿವಂತ ಅನ್ನುವುದು ಬಾಪ್ತಾದರವರ ಬಿರುದಾಗಿದೆ. ಅಂದ ಮೇಲೆ ಕೇವಲ ತಂದೆಯ ಬಗ್ಗೆ ಸ್ನೇಹವನ್ನು ಇಟ್ಟುಕೊಂಡರೆ ಕೆಲವೊಮ್ಮೆ ಆ ಸ್ನೇಹ ಕಟ್ಟಾಗಬಹುದು. ಆದರೆ ಎಲ್ಲಿ ಸ್ನೇಹ ಮತ್ತು ಶಕ್ತಿ ಎರಡೂ ಜೊತೆಗೆ ಇರುತ್ತದೆಯೋ ಅಲ್ಲಿ ಆತ್ಮ ಮತ್ತು ಪರಮಾತ್ಮ ತಂದೆಯ ಮಿಲನ ಅವಿನಾಶಿ ಮಿಲನ ಆಗಿರುತ್ತದೆ, ಅಮರ ಮಿಲನ ಆಗಿರುತ್ತದೆ. ಅಂದ ಮೇಲೆ ನಿಮ್ಮ ಈ ಮಿಲನವನ್ನು ಅವಿನಾಶಿ ಮಿಲನವನ್ನಾಗಿ ಮಾಡಿಕೊಳ್ಳಲು, ಅಮರ ಮಿಲನವನ್ನಾಗಿ ಮಾಡಿಕೊಳ್ಳಲು ಯಾವ ಸಾಧನೆಯನ್ನು ಮಾಡಬೇಕು? ಆಂತರ್ಯದಲ್ಲಿ ಸ್ನೇಹ ಮತ್ತು ಶಕ್ತಿ ಎರಡರ ಸಮ್ಮಿಲನ ಆಗಿರಬೇಕು. ಆಗ ಆತ್ಮರಾದ ನೀವು ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡುತ್ತಿದ್ದೀರಾ ಎಂದು ಹೇಳಲಾಗುತ್ತದೆ. ಮೇಳದಲ್ಲಂತೂ ಕುಳಿತಿದ್ದೀರಾ, ಮಿಲನದ ಮೇಳದಲ್ಲಿ ಕುಳಿತಿದ್ದೀರಾ. ಮಿಲನದ ಮೇಳದಲ್ಲಿ ಕುಳಿತಿದ್ದರೂ ಕೂಡ ಕೆಲವರು ಈ ಎರಡೂ ಮಾತಿನ ಮಿಲನವನ್ನು ಮಾಡಿಕೊಳ್ಳಬೇಕು ಅನ್ನುವುದನ್ನು ಮರೆತು ಬಿಡುತ್ತಾರೆ. ಸ್ನೇಹ ಮತ್ತು ಶಕ್ತಿಯ ಮಿಲನ ಒಟ್ಟಿಗೆ ನಡೆಯಬೇಕು ಅನ್ನುವುದನ್ನು ಮರೆತು ಬಿಡುತ್ತಾರೆ. ಒಳ್ಳೆಯದು. ಇಂದು ವಿಶೇಷವಾಗಿ ಕುಮಾರಿಯರಿಗೋಸ್ಕರ ತಂದೆ ಬಂದಿದ್ದಾರೆ. ಇಂದು ವಿಶೇಷವಾಗಿ ಕುಮಾರಿಯರ ಯಾವ ದಿನ ಆಗಿದೆ? ಇಂದು ಕುಮಾರಿಯರ ಮಿಲನದ ದಿನ ಆಗಿದೆ. ಇಂದು ಎಲ್ಲರ ರಿಸಲ್ಟ್ ಕೂಡ ಬಂದಿದೆ. ನಿಮ್ಮ ರಿಸಲ್ಟ್ ಅನ್ನು ನೀವು ಸ್ವಯಂ ತಿಳಿದುಕೊಳ್ಳಬಹುದು. ತ್ರಿಕಾಲದರ್ಶಿ ಆಗಿದ್ದೀರಾ ತಾನೆ? ಈ ಗ್ರೂಪ್ ನಲ್ಲಿ ನಂಬರ್ ಒನ್ ಕುಮಾರಿ ಯಾರಾಗಿದ್ದೀರಾ? ಚಂದ್ರಿಕಾ ಬೆಹನ್ ನಂಬರ್ ಒನ್ ಕುಮಾರಿ ಆಗಿದ್ದಾರೆ. ನಂಬರ್ ಒನ್ ನ ಮುಖ್ಯ ಕರ್ತವ್ಯ ಏನು? ಅನ್ಯರನ್ನೂ ಕೂಡ ತಮ್ಮ ಸಮಾನ ನಂಬರ್ ಒನ್ ಆತ್ಮರನ್ನಾಗಿ ಮಾಡಿಕೊಳ್ಳುವುದು ನಂಬರ್ ಒನ್ ಗ್ರೂಪ್ ನ ಮುಖ್ಯ ಕರ್ತವ್ಯ ಆಗಿದೆ. ಕುಮಾರಿಯರು ಈಗ ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲೇಬೇಕು. ಆ ಪರೀಕ್ಷೆ ಪ್ರತ್ಯಕ್ಷ ಜೀವನದ ಪರೀಕ್ಷೆಯಾಗಿದೆ, ಪೇಪರ್ ನಲ್ಲಿ ಬರೆಯುವ ಪರೀಕ್ಷೆ ಅಲ್ಲ. ಈಗ ಒಂದು ತಿಂಗಳಿನ ತರಬೇತಿಯ ರಿಸಲ್ಟ್ ನಲ್ಲಿ ಎಲ್ಲರೂ ನಂಬರ್ ಒನ್ ಆಗಿದ್ದೀರಾ. ಆದರೆ ಫೈನಲ್ ರಿಸಲ್ಟ್ ನಲ್ಲಿ ನಂಬರ್ ಒನ್ ಆಗುತ್ತೀರಾ ತಾನೆ? ಫೈನಲ್ ರಿಸಲ್ಟ್ ನಲ್ಲಿ ನಂಬರ್ ಒನ್ ಬರುವುದಕ್ಕೋಸ್ಕರ ಯಾವ ಮುಖ್ಯ ಮಾತನ್ನು ಬುದ್ಧಿಯಲ್ಲಿಟ್ಟುಕೊಳ್ಳಬೇಕು? ತ್ಯಾಗ ಮತ್ತು ಸೇವೆ ಎರಡೂ ಬುದ್ಧಿಯಲ್ಲಿ ಇದೆ. ಇನ್ನೂ ಒಂದು ಮುಖ್ಯ ಮಾತಿದೆ. ತ್ಯಾಗವನ್ನು ಮಾಡಿದ್ದೀರಾ, ಸೇವೆಯನ್ನು ಮಾಡುತ್ತಿದ್ದೀರಾ. ಆದರೆ ನಂಬರ್ ಒನ್ ನಲ್ಲಿ ಬರಲು ಇನ್ನೂ ಒಂದು ಮುಖ್ಯ ಮಾತಿದೆ. ಎಲ್ಲರೂ ಬಹಳ ದೊಡ್ಡ ಬಲಿದಾನವನ್ನು ನೀಡಬೇಕು. ಆ ಬಹಳ ದೊಡ್ಡ ತ್ಯಾಗ ಯಾವುದಾಗಿದೆ? ಅನ್ಯರ ಅವಗುಣವನ್ನು ತ್ಯಾಗ ಮಾಡುವುದು. ಇದೇ ಬಹಳ ದೊಡ್ಡ ತ್ಯಾಗ ಆಗಿದೆ. ಎಲ್ಲಾ ಸೇವೆಗಿಂತ ದೊಡ್ಡ ಸೇವೆ ಯಾವುದಾಗಿದೆ? ಯಾರು ಶ್ರೇಷ್ಠ ಸೇವಾದಾರಿ ಆಗಿದ್ದಾರೋ ಅವರು ಮುಖ್ಯವಾಗಿ ಯಾವ ಸೇವೆಯನ್ನು ಮಾಡುತ್ತಾರೆ? ಯಾರು ತೀವ್ರ ಪುರುಷಾರ್ಥಿಯಾಗಿದ್ದಾರೋ ಅವರು ತೀವ್ರ ಪುರುಷಾರ್ಥವನ್ನು ಮಾಡಿ ಯಾವ ಮಾತಿನ ಸಾಕ್ಷಿಯನ್ನು ತೋರಿಸುತ್ತಾರೆ? ಯಾರೇ ಸಮ್ಮುಖಕ್ಕೆ ಬಂದರೂ ಕೂಡ ಸೆಕೆಂಡ್ ನಲ್ಲಿ ಅವರನ್ನು ಮರುಜೀವಿಯನ್ನಾಗಿ ಮಾಡಬೇಕು. ಹೇಳುತ್ತಾರೆ ತಾನೆ, ಒಂದೇ ಪೆಟ್ಟಿನಲ್ಲಿ ಮರುಜೀವಿಯನ್ನಾಗಿ ಮಾಡಬೇಕು ಎಂದು. ದೇವತೆಗಳ ಸಮ್ಮುಖದಲ್ಲಿ ಬಲಿಯನ್ನು ನೀಡುವಾಗ ಒಂದೇ ಪೆಟ್ಟಿಗೆ ಬಲಿಹಾರಿ ಆಗಬೇಕು. ಆಗ ಮಾತ್ರ ಅದು ನಿಜವಾದ ಬಲಿ ಎಂದು ಹೇಳುತ್ತಾರೆ. ಬಲಿಯನ್ನು ನೀಡುವಾಗ ಅರ್ಧ ಪೆಟ್ಟನ್ನು ಕೊಟ್ಟು ಬಿಡಬಾರದು ಎಂದು ಹೇಳುತ್ತಾರೆ. ಒಂದೇ ಪೆಟ್ಟಿಗೆ ಅದು ಸಂಪೂರ್ಣ ಬಲಿಹಾರಿ ಆಗಬೇಕು ಎಂದು ಹೇಳುತ್ತಾರೆ. ಅದೇ ರೀತಿ ತಕ್ಷಣ ಬಲಿಹಾರಿ ಆದರೆ ಅದೇ ಶ್ರೇಷ್ಠ ಸೇವೆ ಆಗಿದೆ. ಈಗ ನೀವು ಇಲ್ಲಿ ಬಾಣವನ್ನು ಹೊಡೆಯುತ್ತೀರಾ, ನೀವು ಇಲ್ಲಿ ಜ್ಞಾನದ ಬಾಣವನ್ನು ಹೊಡೆಯುತ್ತೀರಾ. ಅವರು ಪುನಃ ಹೊರಗಡೆ ಜಗತ್ತಿಗೆ ಹೋಗಿ ಅಲ್ಲಿ ಬದುಕಿ ಬಿಡುತ್ತಾರೆ. ಆದರೆ ಇಂತಹ ಸಮಯ ಬರುತ್ತದೆ, ಒಂದೇ ಸೆಕೆಂಡ್ ನಲ್ಲಿ ದೃಷ್ಟಿಯಿಂದ ನೀವು ಎಲ್ಲರನ್ನೂ ಪರಿವರ್ತನೆ ಮಾಡುತ್ತೀರಾ. ಆಗ ಸೇವೆಯಲ್ಲಿ ಸಫಲತೆ ಸಿಗುತ್ತದೆ ಮತ್ತು ನಿಮ್ಮ ಪ್ರಭಾವ ಜಗತ್ತಿನಲ್ಲಿ ಆಗುತ್ತದೆ. ಈಗ ನೀವು ಮರುಜೀವಿಯನ್ನಾಗಿ ಮಾಡುತ್ತೀರಾ, ಆದರೆ ತಕ್ಷಣ ಅವರನ್ನು ಬಲಿಹಾರಿ ಆಗುವಂತೆ ಮಾಡುವುದಿಲ್ಲ. ಈ ಎರಡು ಮಾತುಗಳ ಕೊರತೆ ಇದೆ. ಯಾವಾಗ ಈ ಎರಡು ಮಾತನ್ನು ಅವರು ಧಾರಣೆ ಮಾಡಿಕೊಳ್ಳುತ್ತಾರೋ ಆಗ ನಿಮ್ಮ ಬಣ್ಣ ಅನ್ಯರಿಗೂ ಕೂಡ ಹತ್ತುತ್ತದೆ. ಈಗ ನೀವು ತಕ್ಷಣ ಬಲಿಹಾರಿ ಆಗಿದ್ದೀರಾ ತಾನೆ? ತಕ್ಷಣ ಬಲಿಹಾರಿ ಆಗಿದ್ದೀರೋ
ಅಥವಾ ಪುರುಷಾರ್ಥಿಯಾಗಿದ್ದೀರೋ? ಕೆಲವೊಮ್ಮೆ ತಪ್ಪನ್ನು ಮಾಡುತ್ತಿದ್ದರೆ ಅವರಿಗೆ ಪುರುಷಾರ್ಥಿಗಳು ಎಂದು ಕರೆಯಲಾಗುತ್ತದೆ. ನೀವೀಗ ಇದೇ ಪ್ರತಿಜ್ಞೆಯನ್ನು ಮಾಡಬೇಕು. ಇಂದಿನಿಂದ ನಾನು ಸಂಪೂರ್ಣ ಬಲಿಹಾರಿ ಆಗಿದ್ದೇನೆ. ಸಂಪೂರ್ಣ ಬಲಿಹಾರಿ ಆಗಿದ್ದೇನೆ ಅಂದ ಮೇಲೆ ಒಮ್ಮೆ ಬಲಿಹಾರಿ ಆದ ನಂತರ ಪುನಃ ಜೀವಂತವಾಗಿ ಬದುಕಲು ಆಗುವುದಿಲ್ಲ. ಒಮ್ಮೆ ಒಂದು ಪ್ರಾಣಿಯನ್ನು ಬಲಿಯಾಗಿ ನೀಡಿದ ನಂತರ ಆ ಪ್ರಾಣಿ ಪುನಃ ಬದುಕಲು ಸಾಧ್ಯ ಇಲ್ಲ. ಅದೇ ರೀತಿ ಈಗ ನಾವು ಪರಮಾತ್ಮ ತಂದೆಗೆ ಬಲಿಹಾರಿ ಆಗಿದ್ದೇವೆ ಅಂದ ಮೇಲೆ ಪುನಃ ಈ ಹಳೆಯ ಜಗತ್ತಿನಲ್ಲಿ ಬದುಕಲು ಸಾಧ್ಯ ಇಲ್ಲ. ಬಲಿಹಾರಿ ಆದಂತಹ ನಾವು ಪುನಃ ಈ ಹಳೆಯ ಜಗತ್ತಿಗೆ ಹೋಗಿ ಬದುಕಲು ಸಾಧ್ಯ ಇಲ್ಲ. ಯಾರು ಸಾಹಸ ಉಳ್ಳವರಾಗಿದ್ದಾರೋ, ಧೈರ್ಯಶಾಲಿಗಳಾಗಿದ್ದಾರೋ ಅವರಿಗೆ ಪರಮಾತ್ಮ ತಂದೆಯ ಸಹಯೋಗ ಸಿಗುತ್ತದೆ. ಧೈರ್ಯಶಾಲಿಗಳಾಗಿರುವ ಕಾರಣ ಪರಮಾತ್ಮ ತಂದೆಗೆ ಆ ಮಕ್ಕಳ ಬಗ್ಗೆ ಸ್ನೇಹ ಇರುತ್ತದೆ. ಯಾರು ಧೈರ್ಯಶಾಲಿಯಾಗಿದ್ದಾರೋ ಅವರ ಬಗ್ಗೆ ತಂದೆಗೆ ಸ್ನೇಹ ಇರುತ್ತದೆ. ಈಗ ಎರಡು ಮಾತಿನ ಕೊರತೆಯ ಬಗ್ಗೆ ಏನು ತಂದೆ ತಿಳಿಸುತ್ತಿದ್ದಾರೆ? ಅದರಲ್ಲಿ ಮುಖ್ಯವಾಗಿ ಒಂದನೇ ಮಾತಿನ ಕೊರತೆ ಅಂದರೆ ಏಕಾಂತ ವಾಸಿಗಳು ಆಗುವ ಮಾತಿನಲ್ಲಿ ಕೊರತೆ ಇದೆ. ಅಂದರೆ ನೀವು ಬಹಳ ಕಡಿಮೆ ಸಮಯ ಏಕಾಂತ ವಾಸಿಯಾಗಿರುತ್ತೀರಾ. ಇನ್ನು ಎರಡನೇ ಮಾತಿನ ಕೊರತೆ ಅಂದರೆ ಏಕತೆಯ ಕೊರತೆ ಇದೆ. ನೀವು ಹೆಚ್ಚು ಸಮಯ ಏಕತೆಯಿಂದ ಇರುವುದಿಲ್ಲ. ಏಕತೆಗೂ ಮತ್ತು ಏಕಾಂತಕ್ಕೂ ಸ್ವಲ್ಪ ಅಂತರ ಇದೆ. ಸ್ಥೂಲ ರೂಪದ ಏಕಾಂತ ಕೂಡ ಇದೆ, ಸೂಕ್ಷ್ಮ ರೂಪದ ಏಕಾಂತ ಕೂಡ ಇದೆ. ಈಗ ಸ್ಥೂಲ ರೂಪದ ಏಕಾಂತ ಮತ್ತು ಸೂಕ್ಷ್ಮ ರೂಪದ ಏಕಾಂತ ಎರಡರ ಅವಶ್ಯಕತೆ ಇದೆ. ಏಕಾಂತದಲ್ಲಿ ಸ್ಥಿತ ಆದಾಗ ಆನಂದದ ಅನುಭವ ಆಗುತ್ತದೆ. ಏಕಾಂತದಲ್ಲಿ ಆನಂದದ ಅನುಭವ ಆಯಿತು ಅಂದರೆ ನಂತರ ಬಾಹರ್ಮುಖತೆ ನಿಮಗೆ ಇಷ್ಟ ಆಗುವುದಿಲ್ಲ. ಈಗ ಇನ್ನು ಬಾಹರ್ಮುಖತೆಯ ಬಗ್ಗೆ ಬಹಳಷ್ಟು ಜಾಸ್ತಿ ಆಸಕ್ತಿ ಇದೆ. ಬಹಳಷ್ಟು ಮಕ್ಕಳಲ್ಲಿ ಈ ಎರಡೂ ಮಾತಿನ ಕೊರತೆ ಈಗಲೂ ಕೂಡ ಇದೆ. ಅವ್ಯಕ್ತ ಸ್ಥಿತಿಯನ್ನು ವೃದ್ಧಿ ಮಾಡಿಕೊಳ್ಳುವುದಕ್ಕೋಸ್ಕರ ಈ ಎರಡೂ ಮಾತು ಬಹಳಷ್ಟು ಅವಶ್ಯಕ ಆಗಿದೆ. ಹೆಚ್ಚು ಸಮಯ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತ ಆಗುವುದಕ್ಕೋಸ್ಕರ ಏಕಾಂತ ವಾಸಿಯಾಗುವ ಅವಶ್ಯಕತೆ ಇದೆ ಮತ್ತು ಏಕತೆಯ ಅವಶ್ಯಕತೆ ಇದೆ. ಅದರಲ್ಲೂ ಕೂಡ ಏಕಾಂತದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಇಟ್ಟುಕೊಳ್ಳಬೇಕು. ಏಕಾಂತದ ಬಗ್ಗೆ ನಿಮಗೆ ಹೆಚ್ಚು ಅಭಿರುಚಿ ಇರಬೇಕು. ಈಗ ಪ್ರತ್ಯಕ್ಷ ಜೀವನದಲ್ಲಿ ಕೋರ್ಸ್ ಅನ್ನು ಧಾರಣೆ ಮಾಡಿಕೊಳ್ಳುವುದಕ್ಕೋಸ್ಕರ ಈಗ ಕುಮಾರಿಯರು ಹೋಗಬೇಕಾಗಿದೆ. ಈಗ ಕುಮಾರಿಯರಿಗೆ ಮೂರು ಉಡುಗೊರೆಯನ್ನು ಕೊಡಬೇಕು. ಉಡುಗೊರೆ ಅಂದರೆ ಸ್ನೇಹದ ಸಂಕೇತ ಆಗಿದೆ. ಮೂರು ಸಂಬಂಧದಲ್ಲಿ ಮೂರು ಉಡುಗೊರೆಯನ್ನು ತಂದೆ ನೀಡುತ್ತಿದ್ದಾರೆ. ಆ ಉಡುಗೊರೆಯನ್ನು ಎಂದೂ ಮರೆಯಬಾರದು. ಬಾಪ್ತಾದ ನೀಡುತ್ತಿರುವ ಉಡುಗೊರೆಯನ್ನು ಸದಾ ಜೊತೆಗೆ ಇಟ್ಟುಕೊಳ್ಳಬೇಕು. ಉಡುಗೊರೆಯನ್ನು ಬಚ್ಚಿಟ್ಟುಕೊಳ್ಳುತ್ತಾರೆ ತಾನೆ. ಪರಮಾತ್ಮ ತಂದೆ ರೂಪದಲ್ಲಿ ಒಂದು ಶಿಕ್ಷಣವನ್ನು ನೀಡುತ್ತಿದ್ದಾರೆ. ಆ ಉಡುಗೊರೆಯನ್ನು ಸದಾ ನೆನಪಿಟ್ಟುಕೊಳ್ಳಿ. ಯಾವ ಶಿಕ್ಷಣವನ್ನು ನೀಡುತ್ತಿದ್ದಾರೆ? ಸದಾ ಬಾಪ್ತಾದ ಮತ್ತು ಯಾರೆಲ್ಲ ನಿಮಿತ್ತ ಆದಂತಹ ಸಹೋದರಿಯರಿದ್ದಾರೋ ಮತ್ತು ಯಾರೆಲ್ಲ ದೈವಿ ಪರಿವಾರದ ಆತ್ಮರಿದ್ದಾರೋ ಆ ಎಲ್ಲಾ ಆತ್ಮರ ಮುಂದೆ ಆಜ್ಞಾಕಾರಿಯಾಗಿರಬೇಕು, ಪ್ರಾಮಾಣಿಕರಾಗಿ ಇರಬೇಕು. ಇದು ಪರಮಾತ್ಮ ತಂದೆಯ ರೂಪದಲ್ಲಿ ನೀಡುತ್ತಿರುವ ಶಿಕ್ಷಣ ಅನ್ನುವ ಉಡುಗೊರೆಯಾಗಿದೆ. ಮತ್ತು ಟೀಚರ್ನ ರೂಪದಲ್ಲಿ ಪರಮಾತ್ಮ ತಂದೆ ಯಾವ ಶಿಕ್ಷಣದ ಉಡುಗೊರೆಯನ್ನು ನೀಡುತ್ತಿದ್ದಾರೆ? ಶಿಕ್ಷಣವನ್ನು ಧಾರಣೆ ಮಾಡಿಕೊಳ್ಳಲಾಗುತ್ತದೆ ತಾನೆ. ಎಲ್ಲಿಗೆ ಹೋದರೂ ಕೂಡ ಟೀಚರ್ನ ರೂಪದಲ್ಲಿ ಒಂದನೆಯದಾಗಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಿ ಮತ್ತು ಎರಡನೆಯದಾಗಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ. ಈ ಶಿಕ್ಷಣವನ್ನು ಸದಾ ನೆನಪಿಟ್ಟುಕೊಳ್ಳಿ. ಮತ್ತು ಗುರುವಿನ ರೂಪದಲ್ಲಿ ಪರಮಾತ್ಮ ತಂದೆ ಯಾವ ಶಿಕ್ಷಣವನ್ನು ನೀಡುತ್ತಾರೆ ಅಂದರೆ ಸದಾ ಏಕಮತ ಉಳ್ಳವರಾಗಿರಬೇಕು, ಏಕರಸ ಸ್ಥಿತಿಯಲ್ಲಿ ಸ್ಥಿತ ಆಗಿರಬೇಕು, ಒಬ್ಬ ತಂದೆಯ ನೆನಪಿನಲ್ಲೇ ಇರಬೇಕು. ವಿಷ್ಣುವಿನ ಕೈಯಲ್ಲಿ ಎಷ್ಟೆಲ್ಲಾ ಅಲಂಕಾರವನ್ನು ತೋರಿಸಿದ್ದಾರೋ ಆ ಎಲ್ಲಾ ಅಲಂಕಾರವನ್ನು ಶಕ್ತಿಯ ರೂಪದಲ್ಲಿ ಈಗ ಧಾರಣೆ ಮಾಡಿಕೊಳ್ಳಬೇಕು. ಈ ಅಲಂಕಾರಗಳನ್ನು ಸದಾ ಸಮ್ಮುಖದಲ್ಲಿ ಇಟ್ಟುಕೊಳ್ಳಿ. ತಂದೆ, ಶಿಕ್ಷಕ ಮತ್ತು ಗುರು ಮೂರು ಸಂಬಂಧದಿಂದ ಪರಮಾತ್ಮ ತಂದೆ ಏನು ಶಿಕ್ಷಣದ ಉಡುಗೊರೆಯನ್ನು ನೀಡುತ್ತಿದ್ದಾರೋ ಆ ಉಡುಗೊರೆಯನ್ನು ಸದಾ ಧಾರಣೆ ಮಾಡಿಕೊಳ್ಳಿ. ವಿಶೇಷವಾಗಿ ಕುಮಾರಿಯರಿಗೋಸ್ಕರ ತಂದೆ, ಶಿಕ್ಷಕ ಮತ್ತು ಗುರುವಿನ ಸಂಬಂಧದಲ್ಲಿ ಈ ಶಿಕ್ಷಣ ಅನ್ನುವ ಉಡುಗೊರೆಯನ್ನು ನೀಡುತ್ತಿದ್ದಾರೆ. ಈಗ ತಂದೆ ನೋಡುತ್ತಾರೆ ಯಾರ್ಯಾರು ಈ ಉಡುಗೊರೆಯನ್ನು ಜೊತೆಗೆ ಇಟ್ಟುಕೊಳ್ಳುತ್ತಾರೆ ಎಂದು. ಜಗತ್ತಿನ ಜನ ಈಗ ರಿಫೈನ್ ಬಾಂಬ್ಸ್ ಅನ್ನು ತಯಾರು ಮಾಡುತ್ತಿದ್ದಾರೆ. ನೀವು ಕೂಡ ಈಗ ರಿಫೈನ್ ಬಾಂಬ್ ಅನ್ನು ಹಾಕಬೇಕು. ಇರುವೆಯ ಮಾರ್ಗದಲ್ಲಿ ನಡೆಯುತ್ತಾ ಬಹಳಷ್ಟು ಸೇವೆಯನ್ನು ಮಾಡಿದ್ದೀರಾ. ಈಗ ಬಾಂಬನ್ನು ಹಾಕಿದ ತಕ್ಷಣ ಸ್ವಚ್ಛ ಆಗಿ ಬಿಡುತ್ತದೆ. ಬಾಂಬನ್ನು ಹಾಕಿದಾಗ ಸಂಪೂರ್ಣ ಸ್ಥಾನ ತಕ್ಷಣ ಸ್ವಚ್ಛ ಆಗುತ್ತದೆ. ಬಾಂಬನ್ನು ಹಾಕಿದಾಗ ಹೇಗೆ ತಕ್ಷಣ ಸಂಪೂರ್ಣ ಸ್ಥಾನವೇ ಸ್ವಚ್ಛ ಆಗುತ್ತದೆಯೋ ಹಾಗೆ ವಿಶೇಷ ಸುದ್ದಿಯನ್ನು ಜಗತ್ತಿನ ತುಂಬ ಹರಡುವ ಸೇವೆಯನ್ನು ಮಾಡಿ.
ಇದಕ್ಕೆ ಬಾಂಬನ್ನು ಹಾಕುವುದು ಎಂದು ಕರೆಯಲಾಗುತ್ತದೆ. ನೀವು ಎಷ್ಟು ರಿಫೈನ್ ಸ್ಥಿತಿಯಲ್ಲಿ ಸ್ಥಿತ ಆಗಿರುತ್ತೀರೋ ಅಷ್ಟು ರಿಫೈನ್ ಬಾಂಬನ್ನು ಅನ್ಯರ ಮೇಲೆ ಹಾಕುತ್ತೀರಾ. ಈಗ ಆಲ್ರೌಂಡರ್ ಆಗಬೇಕು. ಎಷ್ಟು ಆಲ್ರೌಂಡರ್ ಆಗುತ್ತೀರೋ ಅಷ್ಟು ತಂದೆಯ ಸಮೀಪದಲ್ಲಿ ಇರುತ್ತೀರಾ, ಸತ್ಯುಗದ ಪರಿವಾರದ ಸಮೀಪದಲ್ಲಿ ಇರುತ್ತೀರಾ. ಆಲ್ರೌಂಡ್ ಅಂದರೆ ಜಗತ್ತಿನ ನಾಲ್ಕು ಕಡೆ ಸುತ್ತಾಡಿ ಎಲ್ಲಾ ಕಡೆ ಶೋ ಅನ್ನು ತೋರಿಸಬೇಕು. ಆಗ ಟ್ರೈನಿಂಗ್ನ ರಿಸಲ್ಟ್ ಎಲ್ಲರಿಗೂ ಗೊತ್ತಾಗುತ್ತದೆ. ಪ್ರತ್ಯಕ್ಷ ಕೋರ್ಸ್ನ ನಂತರ ರಿಸಲ್ಟ್ ಅನ್ನು ತಂದೆ ನೋಡುತ್ತಾರೆ. ಪ್ರಾಕ್ಟಿಕಲ್ ಕೋರ್ಸ್ ಅನ್ನು ನೀವು ಮಾಡಿದ ನಂತರ ನಿಮ್ಮ ರಿಸಲ್ಟ್ ಅನ್ನು ನೋಡುತ್ತೇನೆ. ಈಗ ಇನ್ನೂ ಒಂದು ತಿಂಗಳ ನಂತರ ಪುನಃ ಮಧುಬನಕ್ಕೆ ಬನ್ನಿ, ಒಂಟಿಯಾಗಿ ಬರಬೇಡಿ. ಈಗ ಟ್ರೈನಿಂಗ್ ಇನ್ನೂ ಪೂರ್ಣ ಆಗಿಲ್ಲ, ಪ್ರತ್ಯಕ್ಷ ಟ್ರೈನಿಂಗ್ ಈಗಲೂ ಇದೆ. ಒಂದು ತಿಂಗಳ ನಂತರ ಮಧುಬನಕ್ಕೆ ಬರುವಾಗ ಒಬ್ಬರೇ ಬರಬೇಡಿ, ಮಾರ್ಗದರ್ಶಿಗಳಾಗಿ ಆತ್ಮರನ್ನು ಕರೆದುಕೊಂಡು ಬನ್ನಿ, ಯಾತ್ರಿಗಳನ್ನು ಮಧುಬನಕ್ಕೆ ಕರೆದುಕೊಂಡು ಬನ್ನಿ. ಬಾಪ್ತಾದ ಕುಮಾರಿಯರ ಬಗ್ಗೆ ಬಹಳಷ್ಟು ಭರವಸೆಯನ್ನು ಇಟ್ಟುಕೊಂಡಿದ್ದಾರೆ. ಬಾಪ್ತಾದರವರಿಗೆ ಕುಮಾರಿಯರ ಬಗ್ಗೆ ಬಹಳಷ್ಟು ಭರವಸೆ ಇದೆ. ಭರವಸೆಯ ರತ್ನಗಳು ಪರಮಾತ್ಮ ತಂದೆಯ ನಯನದಲ್ಲಿ ಸಮಾವೇಶ ಆಗಿರುತ್ತಾರೆ. ಭರವಸೆಯ ರತ್ನಗಳು ಪರಮಾತ್ಮ ತಂದೆಯ ನಯನದಲ್ಲಿ ಸಮಾವೇಶ ಆಗಿರುತ್ತಾರೆ. ಈಗ ನಾವು ಪರಮಾತ್ಮ ತಂದೆಯ ಭರವಸೆಯ ರತ್ನ ಆಗಿ ಸದಾ ಪರಮಾತ್ಮ ತಂದೆಯ ನಯನದಲ್ಲೇ ಸಮಾವೇಶ ಆಗಿರಬೇಕು. ಒಳ್ಳೆಯದು. ಓಂ ಶಾಂತಿ.